ಭ್ರಷ್ಟಾಚಾರ ಮುಕ್ತ ಬಿಡಿಎ ಮಾಡುತ್ತಾ ಸಿದ್ದರಾಮಯ್ಯನವರ ಸರ್ಕಾರ. ಕೋಟಿ ಕೋಟಿ ನುಂಗಿದವರಿಗೆ ಎದೆಯಲ್ಲಿ ಈಗ ಶುರುವಾಯಿತು ಡವ ಡವ. ಕಳೆದ 10 ವರ್ಷಗಳಲ್ಲಿ ನಡೆದಿರುವಂತಹ ಹಗರಣಗಳ ತನಿಖೆಗೆ ಈಗ ಸರ್ಕಾರ ಮುಂದಾಗುತ್ತಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಭ್ರಷ್ಟಾಚಾರ ಮುಕ್ತ ಬಿಡಿಎ ಮಾಡುತ್ತಾ ಸಿದ್ದರಾಮಯ್ಯನವರ ಸರ್ಕಾರ. ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಬಿಡಿಎ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಏನು ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತದೆ. ಕೋಟಿ ಕೋಟಿ ನುಂಗಿದವರಿಗೆ ಎದೆಯಲ್ಲಿ ಒಂದು ಕಡೆ ಡವಡವ ಶುರುವಾಗ್ತಾ ಇದೆ. ಈ ಬಿಡಿಎ ಹೆಸರು ಹೇಳ್ಕೊಂಡು ಬಹಳಷ್ಟು ಜನ ನುಂಗಿ ನೀರು ಕುಡಿದಿದ್ದಾರಲ್ಲ. ಕಳೆದ 10 ವರ್ಷಗಳಲ್ಲಿ ನಡೆದಿರುವ ಹಗರಣಗಳ ತನಿಖೆ ಮಾಡುತ್ತಾ ಸರ್ಕಾರ. ಹಾಗಾದರೆ ಕೋಟಿ ಕೋಟಿ ನುಂಗಿದ ಭ್ರಷ್ಟರ ಬೇಟೆಗೆ ಶೀಘ್ರದಲ್ಲೇ ಎಸ್ಐಟಿ ರಚನೆ ಆಗುತ್ತಾ? ಬಿಡಿಎ ಸಂಪತ್ತು ಲೂಟಿ ಮಾಡಿರುವ ಅಧಿಕಾರಿಗಳ ಬೇಟೆಗೆ ಈಗ ಸರ್ಕಾರ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಭ್ರಷ್ಟಾಚಾರ ಮುಕ್ತ ಬಿಡಿಎ ಮಾಡುತ್ತಾ ಹಾಗಾದರೆ ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ಬಿಡಿಎ ಅಂತ ಬಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಲಂಚ ಇಲ್ಲದೇ ಒಂದು ಕೆಲಸ ಕೂಡ ಆಗಲ್ಲ, ಅಲ್ಲಿಯ ಅಧಿಕಾರಿಗಳು ಲಂಚ ಹೊಡಿತಾರೆ, ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳು ಮೊದಲಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಹಾಗಿದ್ರೆ ಯಾವೆಲ್ಲ ಹಗರಣಗಳು ಎಸ್ಐಟಿಯ ಹೆಗಲಿಗೆ, ಹಾಗಾದರೆ ಎಸ್ಐಟಿಗೆ ಕೊಡೋದಾದರೆ ಯಾವೆಲ್ಲ ಹಗರಣಗಳನ್ನು ಸರ್ಕಾರ ಕೊಡುತ್ತೆ, ಹಾಗಾದರೆ ಯಾವೆಲ್ಲ ಹಗರಣಗಳು ಎಸ್ಐಟಿ ಹೆಗಲಿಗೆ ಕಾಂಗ್ರೆಸ್ ಸರ್ಕಾರ ವಹಿಸ್ತಾ ಇದೆ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆಯಲ್ಲ ಅದಕ್ಕೆ ಬಲ್ಕ್ ಅಲ್ಮೆಂಟ್ ಹೆಸರಲ್ಲಿ ನಡೆದಿರುವಂತಹ ಅಕ್ರಮಗಳು, ಕಾರ್ನರ್ ಸೈಟ್ ಹಂಚಿಕೆಯಲ್ಲೂ ಕೂಡ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ. ಪ್ರಮುಖವಾಗಿ ಬೆಂಗಳೂರಿನ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆಯಲ್ಲ ಅದರಲ್ಲಿನ ಅಧಿಕಾರಿಗಳು ಒಂದಿಷ್ಟು ಗೋಲ್ಮಾಲ್ ಮಾಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಆಗಿರುವಂತಹ ಒಂದಿಷ್ಟು ಗೋಲ್ಮಾಲ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರವು ಕೂಡ ಸೂಚನೆ ಏನು ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡಿದೆ. ಆ ಮಾಹಿತಿಗಳು ಈಗ ಆಲ್ರೆಡಿ ಆ ಹಗರಣಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡಲಿಕ್ಕೆ ಎಸ್ ಐ ಟಿ ತಂಡಕ್ಕೂ ಕೂಡ ಕೊಡ್ತೀವಿ ಅಂತ ಕೂಡ ಮುಂದಾಗಿದೆ. ಹಾಗಾದರೆ ಈ ಒಂದು ಬಿ ಡಿ ಎಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಭ್ರಷ್ಟರು ಇದ್ರಲ್ಲ ಅವರಿಗೆ ಸರಿಯಾದಂಥ ಶಿಕ್ಷೆ ಆಗುತ್ತಾ? ಹಾಗಾದರೆ ಇನ್ನು ಬಲ್ಕ್ ಅಲ್ಮೆಂಟ್ ಹೆಸರಲ್ಲಿ ನಡೆದಿರುವಂಥ ಅಕ್ರಮಗಳು, ಆಮೇಲೆ ಕಾರ್ನರ್ ಸೈಟ್ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಕೂಡ ಭಾಳಷ್ಟು ಆರೋಪ ಹಿಂದೆಯಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಬಲ್ಕ್ ಅಲ್ಮೆಂಟು ಮತ್ತು ಕಾರ್ನರ್ ಸೈಟ್ ಈ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಲ್ಲಿ ಒಂದಿಷ್ಟು ಸೀರಿಯಸ್ ಆಗಿ ಕ್ರಮ ತೆಗೆದುಕೊಳ್ಳಲೇಬೇಕು ಬಿಡಿಎಲ್ ಆಗಿರುವ ಅಕ್ರಮಗಳಿಗೆ ಅಂತ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಹಾಗಾದರೆ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಡ್ತದ ಕಾಂಗ್ರೆಸ್ ಸರ್ಕಾರ? ಸದ್ಯಕ್ಕಿರುವಂಥ ಪ್ರಶ್ನೆ. ಎಸ್ ಐ ಟಿ ತನಿಖೆಗೆ ಅದನ್ನು ಕೊಟ್ಟರೆ ಹಗರಣಗಳನ್ನೆಲ್ಲ ಎಸ್ ಐ ಟಿಯಲ್ಲಿ ಇವೆಲ್ಲ ಹಗರಣಗಳು ಏನೇನೆಲ್ಲ ಆರೋಪಗಳಿದ್ದಾವಲ್ಲ ಅವೆಲ್ಲ ಎಳೆ ಎಳೆಯಾಗಿ ಹೊರಗಡೆ ತರ್ತಾರಾ ಸರ್ಕಾರ ಸಮ್ಮತಿ ಸೂಚಿಸಿದರೆ ಅಂತ ಈಗ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಎಸ್, ಬಿಡಿಎ ಪ್ರಮುಖವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಹೆಸರಲ್ಲಿ ಬಹಳಷ್ಟು ಜನ ಅಲ್ಲಿಯ ಅಧಿಕಾರಿಗಳೇ ಭ್ರಷ್ಟರಾಗಿದ್ದರು. ಕಳೆದ 16 ವರ್ಷದಿಂದ ಕೂಡ ಅವರ ವಿರುದ್ಧವಾಗಿ ಆರೋಪಗಳು ಕೇಳಿ ಬರ್ತಾನೆ ಇದ್ವು. ಸರ್ಕಾರಗಳು ಬರ್ತವೆ ಹೋಗ್ತವೆ ಬರ್ತವೆ ಹೋಗ್ತವೆ, ಆದರೆ ಈ ಬಿಡಿಎ ಅಧಿಕಾರಿಗಳು ಮಾತ್ರ ಅವರ ಭ್ರಷ್ಟಾಚಾರವನ್ನು ನಿಲ್ಲಿಸುವ ಲಕ್ಷಣ ಕಂಡು ಬರ್ತಾ ಇರಲಿಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಎಸ್ ಕೃಷ್ಣಮೂರ್ತಿ, ಕಳೆದ 16 ವರ್ಷಗಳಿಂದ ಬಿಡಿಎ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧವಾಗಿ ಸಂಬಂಧಪಟ್ಟ ಸಿಬ್ಬಂದಿಗಳ ವಿರುದ್ಧವಾಗಿ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾನೆ ಇದ್ದಾವೆ. ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಬಿಡಿಎಯಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಕೂಡ ಸರಿಯಾಗಿ ಅದನ್ನು ಬಯಲಿಗೆ ಎಳಿಲಿಲ್ಲ. ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಗರಣಗಳನ್ನು ಈಗ ಎಸ್ ಐ ಟಿ ಹೆಗಲಿಗೆ ಕೊಡುತ್ತಾ ಕೊಟ್ಟರು ಕೂಡ ಭ್ರಷ್ಟರನ್ನ ಅವರು ಹೆಡೆಮುರಿ ಕಟ್ತಾರಾ ಅಂತ ಕೃಷ್ಣಮೂರ್ತಿ. ಸಚಿನ್, ಭ್ರಷ್ಟಾಚಾರ ಅಕ್ರಮಗಳಿಗೆ ಮುಂಚೂಣಿಯಲ್ಲಿ ನಿಲ್ಲುವಂತಹ ಇಲಾಖೆ ಅಂದ್ರೆ ಅದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಯಾವಾಗಲೂ ಅಕ್ರಮ ಭ್ರಷ್ಟಾಚಾರದಲ್ಲಿ ಅಲ್ಲಿನ ಅಧಿಕಾರಿಗಳು ಕೂಡ ಸಾಕಷ್ಟು ಕುಖ್ಯಾತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಯಾವುದೇ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಈ ಹಿಂದೆ
ಸಿಎಂ ಆಗಿದ್ದಂತ ಯಡಿಯೂರಪ್ಪ ಕೂಡ ಬಿಡಿಎದಲ್ಲಿ ನಡೆಯುವಂತ ಭ್ರಷ್ಟಾಚಾರವನ್ನ ನಾನು ಸಹಿಸೋದಿಲ್ಲ ಅಂತ ಒಂದ್ ಕಡೆ ಬಂದ್ ಕಡೆ ಎಲ್ಲವೂ ಕೂಡ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡುದು. ತದನಂತರ ಅಲ್ಲಿ ಕೂಡ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಬಿಡಿಎದಲ್ಲಿ ನಡೆಯುವಂತ ಭ್ರಷ್ಟಾಚಾರವನ್ನ ವಿರುದ್ಧ ಸಮರಸಾರಕ್ಕೆ ಎಸ್ಐಟಿ ರಚನೆ ಮಾಡಕ್ಕೆ ಈ ಹಿಂದಿನ ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿತ್ತು. ಆದ್ರೆ ನಾನಾ ಕಾರಣಗಳ ಒತ್ತಡಗಳಿಂದ ಒಂದು ಎಸ್ಐಟಿಯನ್ನ ರಚನೆ ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ಸರ್ಕಾರವೂ ಕೂಡ ಮಾಡಿಲ್ಲ. ಯಾಕಂದ್ರೆ ಎಷ್ಟೋ ಅಧಿಕಾರಿಗಳು ಅಲ್ಲಿ ಬಡವರ ಕಾಸನ್ನ ತಿಂದು ಭ್ರಷ್ಟಾಚಾರವನ್ನ ಎಸಗಿದ್ದಾರೆ. ಅದರ ವಿರುದ್ಧ ಯಾವುದ ಸರ್ಕಾರವೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಒಂದ್ ಕಡೆ ಬಲ್ಕ್ ಅಲಾಟ್ಮೆಂಟ್ ಅಲ್ಲಿ ಬಿಡಿಎದಲ್ಲಿ ಕೋಟಿ ಕೋಟಿ ಯಾತ್ರೆಗಳು ಕೂಡ ಆಗಿವೆ. ಎಷ್ಟೋ ಒಂದೇ ಒಂದು ಸಂಘ ಸಂಸ್ಥೆಗೆ ನೂರಾರು ಸೈಟ್ಗಳನ್ನ ಅಲಾಟ್ಮೆಂಟ್ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರೆ, ಆದ್ರೆ ನಿಜವಾದ ಫಲಾನುಭವಿಗಳಿಗೆ ಸಿಗಬೇಕಾದಂತಹ ಸೈಟ್ಗಳು ಬ್ರೋಕರ್ಗಳ ಪಾಲಾಗಿದೆ, ಅಧಿಕಾರಿಗಳ ಪಾಲಾಗಿದೆ, ಸಿಕ್ಕ ಸಿಕ್ಕವರ ಪಾಲಾಗಿದೆ. ಇದರ ವಿರುದ್ಧ ಸರ್ಕಾರ ಕೂಡ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಮತ್ತೊಂದ್ ಕಡೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭೂಸ್ವಾಧೀನ ವಿಭಾಗ ಅಂತ ಒಂದಿದೆ. ಆ ಒಂದು ವಿಭಾಗದಲ್ಲಿ ಎಷ್ಟೋ ರೈತರಿಗೆ ನಕಲಿ ರೈತರಿಗೆ ಪರಿಹಾರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸರ್ಕಾರಿ ಜಾಗವನ್ನ ಸಹಾಯ ಮಾಡಬೇಕಾದಂತ ಭೂಸ್ವಾಧೀನ ಅಧಿಕಾರಿಗಳು ಸಿಕ್ಕ ಸಿಕ್ಕವರಿಗೆಲ್ಲ ಯಾರೋ ನಕಲಿ ರೈತರಿದ್ರು ಅವರ ನಿಜವಾದಂತ ರೈತರಿಗೆ ಭೂಸ್ವಾಧೀನ ವರ್ಷಪಡಿಸಿಕೊಂಡಂತ ಜಾಗಕ್ಕೆ ನಿಜವಾದ ರೈತರಿಗೆ ಪರಿಹಾರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಜೊತೆಗೆ ಒಂದೇ ಜಾಗಕ್ಕೆ ಎರಡು ಬಾರಿ ಮೂರು ಬಾರಿ ಪರಿಹಾರವನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಭೂಸ್ವಾಧೀನ ವಿಭಾಗ ಆಗಿರುವುದು, ಅಲಾಟ್ಮೆಂಟ್ ವಿಭಾಗ ಆಗಿರುವುದು, TDRL ಆಗಿರುವುದು, ಜೊತೆಗೆ ಬೇರೆ ಬೇರೆ ಲೇಔಟ್ಗಳಲ್ಲಿ ಕೂಡ ಸಿಕ್ಕ ಸಿಕ್ಕ ಅವರಿಗೆಲ್ಲವೂ ಕೂಡ ಸೈಟ್ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರೆ, ಅದರ ಪ್ರಮುಖವಾಗಿ ಅರ್ಕಾವತಿ ಲೇಔಟ್ ಅಂದ್ರೆ ಅದು ಒಂದು ದಂಧೆಯಾಗಿ ಮಾರ್ಪಟ್ಟಿದೆ. ಅಧಿಕಾರಿಗಳ ಹಣದಾಸೆಗೆ ಅಂತ ಒಂದು ನಿರ್ಮಾಣ ಆಗಿರುವಂತ ಲೇಔಟ್ ಅಂದ್ರೆ ಅದು ಅರ್ಕಾವತಿ ಬಡಾವಣೆ. ಯಾಕಡೆ ಕಳೆದ 15-20 ವರ್ಷಗಳಿಂದ ಎಷ್ಟೋ ರೈತರು ಭೂಸ್ವಾಧೀನ ಪಡಿಸಿಕೊಂಡ ರೈತರಿಗೂ ಕೂಡ ಅಲ್ಲಿ ಜಾಗ ಕೊಡಕ್ಕೆ ಬಿಡಿಯಿಂದ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಆ ಒಂದು ಲೇಔಟ್ ಇವತ್ತು ದಂಧೆಯಾಗಿ ಮಾರ್ಪಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಕಾವತಿ ಲೇಔಟ್ ಆಗಿರ್ಬೋದು, ಕೆಂಪೇಗೌಡ ಲೇಔಟ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಲೇಔಟ್ ಅಲ್ಲಿ ಏನೆಲ್ಲ ಟೆಂಡರ್ ಆಗಿದ್ವು ಆ ಎಲ್ಲಾ ಟೆಂಡರ್ ಗಳನ್ನ ಕೂಡ ಈಗ ಎಸ್ಐಟಿ ರಚನೆ ಮೂಲಕ ಅಕ್ರಮಗಳನ್ನ ಬೀದಿಗಳಿಗೆ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ. ಯಾಕಂದ್ರೆ ಕಳೆದ ಅಧಿವೇಶನದಲ್ಲೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ನೇರವಾಗಿ ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಬಿಡಿಎದಲ್ಲಿ ಏನೆಲ್ಲ ಅಕ್ರಮಗಳಾಗಿದ್ವು ಅವೆಲ್ಲಕ್ಕೂ ಕೂಡ ನಾವು ವಿಶೇಷ ಒಂದು ಕಾರ್ಯಪಡೆಯನ್ನ ಕೂಡ ರಚನೆ ಮಾಡಿ ಅಕ್ರಮಗಳನ್ನ ಬೀದಿಗಳುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಮಾತನ್ನ ಕೂಡ ಹೇಳಿದ್ದಾರೆ. ಒಂದ್ ಕಡೆ ಸರ್ಕಾರ ಎಸ್ಐಟಿ ರಚನೆ ಮಾಡ್ತಾ ಇರುವಂತ ಬೆನ್ನಲ್ಲಿ ಭ್ರಷ್ಟ ಅಧಿಕಾರಿಗೆ ನಡುಕುವಂತಾಗುವಂತ ಪ್ರಯತ್ನ ಕೂಡ ಆಗಿದೆ. ಇಲ್ಲಿ ನಮ್ಮ ಬುಡಕ್ಕೆ ಬರುತ್ತೋ ಇಲ್ಲೂ ಅಕ್ರಮ ಬೀಳಾಗುತ್ತೆ ಅನ್ನೋ ಎಚ್ಚರಿಕೆಯಿಂದ ಕೂಡ ಇಂದ ಕೂಡ ಅಧಿಕಾರಿಗಳು ಕೂಡ ಇದಾರೆ. ಯಾಕಂದ್ರೆ ಬಿಡಿಎದಲ್ಲಿ ಸಾಕಷ್ಟು KS ಅಧಿಕಾರಿಗಳು ಕೂಡ ಇದಾರೆ. KS ಅಧಿಕಾರಿಗಳು ಮಾಡುವಂತ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಯಾರು ಕೂಡ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಕೂಡ ಸಾಕಷ್ಟು ರೀತಿಯಲ್ಲಿ ಅಧಿಕಾರಿಗೆ ಕಿರುಕು ಮಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಕೇವಲ ಅದು ಹೆಸರಿಗೆ ಮಾತ್ರ ಸೀಮಿತ ಆಗುವಂತ ಪ್ರಯತ್ನ ಆಯ್ತೇ ವಿನಃ ಯಾವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಈಗ ಹೊಸದಾಗಿ ಎಸ್ಐಟಿ ರಚನೆಯನ್ನ ಮಾಡಿ ಬಿಡಿಎದಲ್ಲಿ ನಡೆಯುವಂತಹ ಅಕ್ರಮಗಳನ್ನ ಕೂಡ ಈಗ ರಾಜ್ಯ ಸರ್ಕಾರ ಬೈಲ್ಗಳ ಕಿತ್ತು ಕೂಡ ತೀರ್ಮಾನವನ್ನ ಮಾಡಿದೆ. ಹೀಗಾಗಿ ಭ್ರಷ್ಟ ಅಧಿಕಾರಿಗಳಿಗೆ ಈ ಒಂದು ಎಸ್ಐಟಿ ರಚನೆ ಎಷ್ಟರ ಮಟ್ಟಿಗೆ ಸಿಂಹ ಸ್ವಪ್ನ ಆಗಿ ಕೂಡ ಮಾರ್ಪಡುತ್ತಿರೋದು ಕೂಡ ನೋಡ್ಬೇಕಾಗಿರುವಂತದ್ದು. ಸಚಿನ್, ಧನ್ಯವಾದ ಕೃಷ್ಣಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, BDA ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ನಡೀತಾನೇ ಇದೆ. ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಅದಕ್ಕೆ ಸೂಕ್ತ ಕ್ರಮ ಯಾವಾಗ ಅಂತ ದೊಡ್ಡ ಪ್ರಶ್ನೆ ಇತ್ತು. ಈ ಸರ್ಕಾರ ಅದಕ್ಕೆ ಕ್ರಮಕ್ಕೆ ಮುಂದಾಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ.